ಎಸಿಸಿ ಇಂದ ಒಂದು ಸಂದೇಶ ಇದೆ ಏನಪ್ಪಾ ಸಂದೇಶ ಅಂತಂದ್ರೆ 15ನೇ ತಾರೀಕು ಈ ರಾಷ್ಟ್ರಕ್ಕೆ ಒಂದು ವೈದ್ಯರ ವಿಚಾರದಲ್ಲಿ ರೈತರಿಗೆ ಬೆಂಬಲವಾಗಿ ರೈತರು ಅನುಭವಿಸ್ತಾ ಇರುವಂತ ಅನೇಕ ಸಮಸ್ಯೆಗಳ ಬಗ್ಗೆ ರೈತರ ಪರವಾಗಿ ನಿಲ್ಲಕ್ಕೆ ಒಂದು ಕಾರ್ಯಕ್ರಮವನ್ನ ಎಸಿಸಿ ಅವರು ರೂಪಿಸಿದ್ದಾರೆ ಆ ಸಭೆ 15ನೇ ತಾರೀಕು ಮಾಡಬೇಕು ಅಂತ ಹೇಳಿದರು ಸೋ ನಮ್ಮ ಪದ್ಧತಿ ನಮ್ಮ ಇಲ್ಲಿ ಸಂಕ್ರಮಣ ಅದಾದ ಮೇಲೆ ಅನೇಕ ಕಾರ್ಯಕ್ರಮ ಇಲ್ಲಿ ತಮಿಳುನಾಡಲ್ಲಿ ಎಲ್ಲ ಕೂಡ ಆಗಿದೆ ಸೋ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ 20ನೇ ತಾರೀಕು ಮಾಡ್ತೀವಿ ಅಂತ ಹೇಳಿ ಸೋ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಬ್ಲಾಕ್ ಅಧ್ಯಕ್ಷರಿಗೆ ಎಲ್ಲರೂ ಕೂಡ ಕಂಪಲ್ಸರಿ ಆಗಿ ನಿಮ್ಮ ನಿಮ್ಮ ಶಾಸಕರು ಪಿಸಿಸಿ ಮೆಂಬರ್ಸ್ ಡಿವಿಡೆಡ್ ಕ್ಯಾಂಡಿಡೇಟ್ಸ್ ಯಾರು ಎಲ್ಲ ನಾಯಕರುಗಳು ಇವತ್ತು ನಾವು ಸಭೆಗೆ ನಾವು ಆಹ್ವಾನಿಸಿದ್ದೇವೆ ಅವರೆಲ್ಲರೂ ಕೂಡ ಅವರೊಬ್ಬರೇ ಬರೋದಲ್ಲ ನಿಮ್ಮ ಜನರಿಗೆ ಕಾರ್ಯಕರ್ತರನ್ನ ರೈತರನ್ನ ಕನಿಷ್ಠ ಒಂದೊಂದು ಕ್ಷೇತ್ರದಿಂದ ಐದೈದು ಬಸ್ಸಾರ ಕೂಡ ರಾಜ್ಯದ ಉದ್ಯೋಗಗಳು ಕೂಡ ಕರ್ಕೊಂಡು ಬರಬೇಕು ಅಂತ ಕಾರ್ಯಕ್ರಮ ಪ್ಯಾನೆಲ್ ಹಾಕೊಂಡು ಈ ಕ್ಷೇತ್ರದ ಹೆಸರು ಹಾಕೊಂಡು ನಿಮ್ಮ ಲೀಡರ್ ಸಮೇತ ನೀವು ಕರ್ಕೊಂಡು ಬರುವಂತ ಕಾರ್ಯಕ್ರಮವನ್ನ ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ ಇಂದ ರಾಷ್ಟ್ರ ರಾಜಭವನಕ್ಕೆ ಚಲೋ ಕಾರ್ಯಕ್ರಮವನ್ನು ಮಾಡಿ ಅವತ್ತು ಹಂಚಿಕೊಳ್ಳಬೇಕಾಗುತ್ತದೆ ಎಲ್ಲ ನಾಯಕರುಗಳು ರಾಜ್ಯದ ನಾಯಕರುಗಳು ಪಾರ್ಟಿಸಿಪೇಟ್ ಮಾಡ್ತಾರೆ ಸೋ ಅದಕ್ಕೆ ನೀವೆಲ್ಲ ಕೂಡ ತಾವು ಬರಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ಕಾಂಗ್ರೆಸ್ ಪಕ್ಷ ಸಿದ್ಧತೆ ಮಾಡ್ಕೊಳ್ತಾ ಇದೆ ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ ಮಾಡುವಂತದಲ್ಲ ಈಗಿಂದನೇ ಯುದ್ಧಕ್ಕಿಂತ ಮುಂಚಿತವಾಗಿನೇ ಯುದ್ಧ ಒಂದು ವರ್ಷಕ್ಕೆ ಬರ್ತದೋ ಒಂದೂವರೆ ವರ್ಷಕ್ಕೆ ಬರ್ತದೋ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತದೆ ತಾಲೂಕು ಪಂಚಾಯತ್ ಚುನಾವಣೆ ಬರ್ತದೆ ಕಾರ್ಪೊರೇಷನ್ ಚುನಾವಣೆ ಬರ್ತದೆ ಈಗಿಂದನೇ ನಾವು ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ ಎಲ್ಲವೂ ಕೂಡ ನಾವು ಮುಂಚಿತವಾಗಿ ನಾವು ಕಾರ್ಯಕ್ರಮಗಳನ್ನು ರೂಪಿಸಿ ಜನರ ಮಧ್ಯೆ ನಿಂತುಕೊಂಡು ಜನರ ಸಮಸ್ಯೆಗಳನ್ನು ಅರ್ಥಕೊಂಡು ಆ ಸಮಸ್ಯೆಗಳ ಅನುಗುಣವಾಗಿ ನಾವು ಕಾರ್ಯಕ್ರಮವನ್ನು ರೂಪಿಸಬೇಕಾಗ್ತದೆ